ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಗಣೇಶನಿಗೆ ಪ್ರಿಯವಾದ ಒಂದು ಕಡಲೆಕಾಳು ಉಸ್ಲಿನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಸುಮಾರು ಒಂದು ಅಂದರೆ 8-9 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗುತ್ತೆ. ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 1/4 ಗ್ಲಾಸಷ್ಟು ನೀರನ್ನ ಸೇರಿಸಿ, ಹಾಗೆ ಉಪ್ಪನ್ನ ಸೇರಿಸಿ ಇದನ್ನು ಒಂದು 2 ವಿಷಲ್ ತೊಗೊಳ್ಳೋಣ. ತುಂಬ ನೆನೆಸಿದ್ರೆ 2 ವಿಷಲ್ ಸಾಕಾಗುತ್ತೆ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ 1/4 ಟೀಸ್ಪೂನಷ್ಟು ಸಾಸಿವೆ. ಹಾಗೆ ಸಾಸಿವೆ ಸಿಳಿದ ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ 1/4 ಟೀಸ್ಪೂನಷ್ಟು ಜೀರಿಗೆ. ಜೀರಿಗೆ ಹಾಕೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಲ್ಲ ಅಂತ. ನಂತರ ಹಸಿಮೆಣ್ಸಿನ್ಕಾಯಿನ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1/4 ಟೀಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳೋಣ. ಅರಶಿನ ಹಾಕೋದ್ರಿಂದ ಒಂದು ಒಳ್ಳೆ ಕಲ್ಲರ್ ಕೊಡುತ್ತೆ ನಮಗೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ನೀರನ್ನ ಸೋರಿಟ್ಕೊಂಡಿದ್ದೆ, ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ಈ ಮೆಥಡಲ್ಲಿ ಮಾಡೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಇದನ್ನು ಕಾಳು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈ ಏನು ಒಗ್ಗರಣೆ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕಾಳಿಗೆ ಹಿಡ್ಕೋಬೇಕು. ಆ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ನಾವು ಇವಾಗ ಕೊನೆಯಲ್ಲಿ ನಾನು 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ಕಾಯಿನೇ ಹಾಕ್ಕೊಳ್ಳಿ, ಹಳೇದು ಹಾಕ್ಕೊಳ್ಳೋಕೆ ಹೋಗಬೇಡಿ, ಫ್ರೆಶ್ ಅಂಥದ್ದನ್ನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರು ಆಯಿತು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಒಂದು ಹಾಗೆ ತಣ್ಣಗಾದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿ ಚೆನ್ನಾಗಿ ಕೊಡುತ್ತೆ. 5-6 ಡ್ರಾಪ್ಸ್ಟು ಹಾಕ್ಕೊಂಡ್ರೆ ಸಾಕು, ಅಥವಾ ನೀವು ಕಾಳು ಕ್ವಾಂಟಿಟಿ ನೋಡಿಕೊಂಡು ನೀವು ನಿಂಬೆ ರಸನ ಹಾಕ್ಕೊಳ್ಳಿ. ತುಂಬಾ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ನೋಡಿ, ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗಣೇಶನಿಗೆ ಪ್ರಿಯವಾದ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೈ ಆ್ಯಂಡ್ ಟೇಕ್ ಕೇರ್.